ಕೊರೋನಾ ವೈರಸ್ ಆರ್ಭಟವನ್ನ ಗಮನಿಸಬಹುದು. ಹಿಂದಿನ ಎಲ್ಲಾ ಅಂಕಿ ಸಂಖ್ಯೆಗಳು ಛಿದ್ರ ಛಿದ್ರವಾಗುವ ಎಲ್ಲಾ ಲಕ್ಷಣಗಳಿದೆ. ಯಾಕೆ ಅಂತ ಹೇಳೋದಾದ್ರೆ ಕೊರೋನಾ ಮಹಾಸ್ಫೋಟ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ವೈರಸ್ನ ಆರ್ಭಟಕ್ಕೆ ಹಿಂದಿನ ಎಲ್ಲಾ ಅಂಕಿ ಸಂಖ್ಯೆಗಳು ಛಿದ್ರವಾಗುವ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ಆಲ್ರೆಡಿ 2000 ಗಡಿಯನ್ನ ದಾಟಿದೆ ಕೇಸ್. ಇಂದು ಬರೋಬ್ಬರಿ 2168 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಬೆಂಗಳೂರಲ್ಲೂ ಕೂಡ ಇವತ್ತು ದಾಖಲೆ ಬರೆಯಲಿದೆ ಕೊರೋನಾ ಅಂತಾನೆ ಹೇಳಲಾಗ್ತಾ ಇದ್ದು, ಇದೇ ರೀತಿಯ ಆತಂಕ ಈಗ ನಿರ್ಮಾಣ ಆಗಿದೆ. ಮಧ್ಯಾಹ್ನದ ವೇಳೆಗೆ 2000 ಗಡಿಯನ್ನ ದಾಟಿದೆ ಈಗ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ. ಈ ಕಾರಣಕ್ಕಾಗಿ ಇವತ್ತು ಸಂಜೆಯ ವೇಳೆಗೆ ಬುಲೆಟಿನ್ ಬರುವಷ್ಟರ ಹೊತ್ತಿಗೆ ಎಷ್ಟು ಬರಬಹುದು ಪ್ರಕರಣಗಳು ಅನ್ನುವಂತಹ ಆತಂಕ ನಿರ್ಮಾಣ ಆಗಿದೆ. ಪ್ರತಿದಿನ ಕೂಡ ಈಗ 2500-3000, ನಿನ್ನೆ ನಾವು ಗಮನಿಸಿದ್ವಿ 3000 ಚಿಲ್ಲರೆಯಷ್ಟು ಪಾಸಿಟಿವ್ ಪ್ರಕರಣಗಳು ಇತ್ತು. ಹಾಗಾಗಿ ಎಷ್ಟು ಬರಬಹುದು ಅನ್ನುವಂತಹ ಒಂದು ಆತಂಕ ಈಗ ನಿರ್ಮಾಣವಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಾಮಸ್ ಪುಷ್ಪರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ತಾಮಸ್, ಈಗ ಮಧ್ಯಾಹ್ನದ ವೇಳೆಗೆ 2000 ಅಂಕಿ ಸಂಖ್ಯೆಗಳು ಸಿಗ್ತಾ ಇದೆ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ, ಆದ್ರೆ ಸಂಜೆ ಬುಲೆಟಿನ್ ವೇಳೆಗೆ ಎಷ್ಟಾಗಬಹುದು ಅನ್ನುವಂತಹ ಆತಂಕ ಈಗ ಇರುವಂತದ್ದು, ಜೊತೆಗೆ ಬೆಂಗಳೂರಲ್ಲೂ ಕೂಡ ಒಂದು ರೀತಿಯ ಆತಂಕ ಇದೆ ಅಂತ. ಹೌದು, ಯೂಶುವಲ್ ಏನಾಗೋದು ಬುಲೆಟಿನ್ ಸಂಜೆ ಹೊತ್ತಿಗೆ ಬರುವಂತ ಟೈಮಲ್ಲಿ ಬೆಂಗಳೂರಿನ ಅಂಕಿ ಸಂಖ್ಯೆ ನೋಡಿದ್ರೆ 2000 ಗಡಿ ದಾಟ್ತಿರ್ಲಿಲ್ಲ. ಆದ್ರೆ ಆತಂಕದ ವಿಷಯ ನೋಡಿ, ಇವತ್ತು ಮಧ್ಯಾಹ್ನದೊಳಗಡೆ ಬಂದಿರುವಂತ ಮಾಹಿತಿ ಪ್ರಕಾರ, ಅಧಿಕೃತ ಮಾಹಿತಿ ಪ್ರಕಾರ 2168 ಕೇಸ್ಗಳು ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ದಾವೆ. ಅದು ಸಂಜೆ ಹೊತ್ತಿಗೆ ಇನ್ನೆಷ್ಟು ಆಗ್ಬೋದು, ದುಪ್ಪಟ್ಟಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆತಂಕ ಇಮ್ಮಡಿ ಆಗ್ತಾ ಇದೆ, ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ, ಕಮ್ಯುನಿಟಿ ಸ್ಪ್ರೆಡ್ ತೆಗೆದುಕೊಳ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ನೋಡಿ, ಇದು ಬಹುಶಃ ಈವರೆಗಿನ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಅತಿ ಹೆಚ್ಚಿನ ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿರುವಂತದ್ದು ಬಹುಶಃ ಇದೆ ಅಂತ ಅನ್ಸುತ್ತೆ. 2168 ಬೆಂಗಳೂರಿನ ಮಟ್ಟಿಗೆ ಕೊರೋನಾದ ಕೇಸ್ಗಳ ಗಡಿ 2000 ತುಂಬಾ ಕಮ್ಮಿ ಅಂತದ್ರೊಳಗೆ 2168 ಕೇಸ್ಗಳು ಮಧ್ಯಾಹ್ನದ ಹೊತ್ತಿಗೆ ಅಂದಾಗ ಎಲ್ಲೂ ಹೋಗ್ತಾ ಇದೆ ಬೆಂಗಳೂರು? ಯಾಕಂದ್ರೆ ನಾವು ನೋಡ್ತಾ ಇದೀವಿ ಎಷ್ಟು ಮಟ್ಟಿಗೆ ಈಗ ಲಾಕ್ಡೌನ್ ನ 2ನೇ ದಿನ, ಇವತ್ತು ಕೂಡ ಜನರಲ್ಲಿ ಅದು ಸಾಮಾಜಿಕ ಅಂತರ ಇಲ್ಲ, ಅದ್ರ ಪ್ರಜ್ಞೆ ಇಲ್ಲ, ಏನೂ ಇಲ್ಲ. ಹೆಂಗ್ ಬೇಕಂಗ್ ಬದುಕ್ತಾ ಇದಾರೆ, ಹೆಂಗ್ ಬೇಕಂಗ್ ಓಡಾಡ್ತಾ ಇದಾರೆ, ಪೊಲೀಸ್ನವ್ರು ಎಷ್ಟೇ ಶ್ರಮ ಪಟ್ರು ಆಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಲಾಕ್ಡೌನ್ ಈ ಬಾರಿ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಜನರಿಗೆ ಯಾಕೆ ಅದು ಅವೇರ್ನೆಸ್ ಬರ್ತಾ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ನಿಮಿತ, ಕಮ್ಯುನಿಟಿ ಸ್ಪ್ರೆಡ್ ಎಷ್ಟು ಮಟ್ಟಿಗೆ ಆತಂಕಕಾರಿ ಆಗ್ತಿದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಈವರೆಗೂ ಕೂಡ ದಾಖಲಾಗದೇ ಇರುವಂತ ಏರಿಯಾಗಳಲ್ಲೆಲ್ಲ ಇವತ್ತು ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಬಹಳ ಆತಂಕಕಾರಿಯಾದಂತ ಸನ್ನಿವೇಶದಲ್ಲಿ ಬೆಂಗಳೂರು ಸಾಗು ಹೋಗ್ತಾ ಇದೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವ ರೀತಿ ಇದಕ್ಕೆ ಕಂಟ್ರೋಲ್ ತೆಗೆದುಕೊಳ್ಬೇಕು, ಯಾವ ರೀತಿ ಇದಕ್ಕೆ ಈ ಒಂದು ಓಟಕ್ಕೆ ಬ್ರೇಕ್ ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ 2168 ಕೇಸ್ಗಳು ಮಧ್ಯಾಹ್ನ ಹೊತ್ತಿಗೆ ಪತ್ತೆಯಾಗಿದೆ ಅಂತ ಹೇಳಿದ್ರೆ, ಸಂಜೆ ಹೊತ್ತಿಗೆ ಬಹುಶಃ ಅದರ ಗಡಿ 3000 ದಾಟಬಹುದಾ ಅನ್ನುವಂತ ಅನುಮಾನ ಕೂಡ ಕಾಡುತ್ತೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ಅಂತ ಸಂಗತಿ ನವೀತ. ಫೈನ್, ಥ್ಯಾಂಕ್ ಯು ತಾಮಸ್ ಪುಷ್ಪರಾಜ್ ಡೀಟೇಲ್ಸ್ಗೆ. ಒಂದ್ ರೀತಿಯ ಆತಂಕ ಈಗಲೇ ನಿರ್ಮಾಣ ಆಗಿದೆ, ಎಷ್ಟಾಗಬಹುದಪ್ಪ ಇವತ್ತು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ, ಬೆಂಗಳೂರಿನ ಸಂಖ್ಯೆ ಎಷ್ಟಾಗಬಹುದು ಅನ್ನೋದು ಒಂದ್ ಕಡೆ. ಆದ್ರೆ ಮುಂದಿನ ದಿನಗಳಲ್ಲಿ ಕೊರೋನಾ ಭಯಾನಕವಾದ ರೂಪವನ್ನ ಪಡ್ಕೊಳ್ಳಲಿದೆ, ಅಂದ್ರೆ 6-7 ತಿಂಗಳಲ್ಲಿ ಅತಿರೇಕಕ್ಕೆ ಹೋಗುತ್ತೆ ಅನ್ನೋದನ್ನ ತಜ್ಞರೇ ಈ ವರದಿ ಕೊಟ್ಟಿದ್ದಾರೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಸಚಿವರಾಗಿರುವ ಆರ್ ಅಶೋಕ್. ರಾಮಲಿಂಗಾರೆಡ್ಡಿ ಅವರು, ಸೌಮ್ಯಾರೆಡ್ಡಿ ಅವರು, ರವಿಸುಬ್ರಹ್ಮಣ್ಯ ಮತ್ತು ಗರುಡಾಚಾರ್ ಅವರು ನಮ್ಮ MLAS ಬಂದಿದ್ರು. ಸೋಮವಾರ ಮತ್ತೆ ಎಲ್ಲ ಕಾರ್ಪೊರೇಟರ್, 44 ಜನ ಕಾರ್ಪೊರೇಟರ್ ಸಭೆಯನ್ನು ಕೂಡ ಇಲ್ಲೇ ನಾನು ಕರಿತೀನಿ. ಆ ಸಂದರ್ಭದಲ್ಲಿ ನಮ್ಮ MLAಗಳು ಕರಿತೀನಿ. ಆ ಸಂದರ್ಭದಲ್ಲಿ ಯಾವುದೇ ಇವರು ಆಸ್ಪತ್ರೆಯವರು ಇರಲ್ಲ. ಇವತ್ತು ಎಲ್ಲ ಆಸ್ಪತ್ರೆ ಸುಮಾರು 49 ಆಸ್ಪತ್ರೆಗಳ ಪ್ರಮುಖರ ಸಭೆಯನ್ನು ಕರೆದಿದ್ದೀನಿ. ಅವ್ರಿಗೆ ಒಂದು 50% ಬೆಡ್ ಕೊಡಲೇಬೇಕು ಅನ್ನೋ ಒಂದು ಆದೇಶವನ್ನು ಇವತ್ತು ನಾವು ಹೊರಡಿಸಿದಿರಿ. ಪ್ರತಿ ಆಸ್ಪತ್ರೆಯಲ್ಲಿ ನಮ್ಮ ನ್ಯೂಡಲ್ ಆಫೀಸರ್ ಇರ್ತಾರೆ. ಇನ್ಮೇಲೆ ಸರ್ಕಾರದ ವತಿಯಿಂದ ನಮ್ಮ ನ್ಯೂಡಲ್ ಆಫೀಸರು ಶಿಫ್ಟ್ ವೈಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಮೋನಿಶ್ ಮುದ್ಗಲ್ ಅವರು ಸುಮಾರು 500 ಜನ ವಾಲಂಟಿಯರ್ಸ್ ಈಗಾಗಲೇ ನಮ್ಮ ಜೊತೆ ಬಂದಿದ್ದೆ. ಒಟ್ಟು 2000 ಎನ್ರೋಲ್ ಆಗಿದೆ ವಾಲಂಟಿಯರ್ಸು. 500 ಜನನ ಈ ಒಂದು ಆಸ್ಪತ್ರೆಗಳು ಏನವರು ಬೆಡ್ ಕೊಟ್ಟಿದ್ದಾರೋ ಇಲ್ವೋ, ಎಷ್ಟು ಬೆಡ್ ಇದೆ, ಎಷ್ಟು ಕೋವಿಡ್ ಪೇಷೆಂಟ್ ಇದ್ದಾರೆ, ಬೇರೆ ಪೇಷೆಂಟ್ ಇದ್ದಾರೆ, ಯಾರಾದರೂ ಆಸ್ಪತ್ರೆಗೆ ಬಂದಾಗ ಅವರು ಆಸ್ಪತ್ರೆ ಹತ್ರ ರಿಜೆಕ್ಟ್ ಮಾಡಿ ಕಳಿಸುವಂಥದ್ದು
ಇನ್ಸಿಡೆಂಟ್ಗಳು ಆಗ್ತೈತಾ, ಆದಾಗ ಇವರು ಇಮಿಡಿಯೇಟ್ ಆಗಿ ನಮ್ಮ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಬೇಕು. ಆ ಥರದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ರಿ. ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಬೆಂಗಳೂರು ಸೌತ್ನ ಕಂಟ್ರೋಲ್ ರೂಮು ನಾವು ಪ್ರಾರಂಭ ಮಾಡ್ತೀವಿ. ನಾಳೆ 12 ಗಂಟೆ ಒಳಗಡೆಗೆ ನಮ್ಮದೇ ಆದಂಥ ಸಪ್ರೇಟ್, ಈಗ ಬೆಂಗಳೂರು ಸಿಟಿಯಲ್ಲಿ ಒಂದಿದೆ, ನಾವು ನಮ್ಮದೇ ಸಪ್ರೇಟ್ ಕಂಟ್ರೋಲ್ ರೂಮನ್ನು ನಾವು ಪ್ರಾರಂಭ ಮಾಡ್ತೀವಿ ನಾಳೆ 12 ಗಂಟೆಗೆ. ಮತ್ತೆ ಈಗಾಗಲೇ ನಮ್ಮ ಪ್ರೈವೇಟ್ ನರ್ಸಿಂಗ್ ಆಸ್ಪತ್ರೆಯವರು ಏನು ಹೇಳಿದ್ದಾರೆ, ಭಾಳಷ್ಟು ಜನ ಅಲ್ಲಿ ಕೆಲಸ ಮಾಡುವಂಥ ಡಾಕ್ಟ್ರುಗಳು ನರ್ಸಿಂಗ್ ಸ್ಟಾಫು ಏಕಾಏಕಿ ಅಬ್ಸೆಂಟ್ ಆತವರಂತೆ, ಮತ್ತೆ ಬರ್ತಾ ಇಲ್ಲ ಕೆಲಸಕ್ಕೆ. 20-30% ಜನ ಅಲ್ಲಿಂದ ಎಸ್ಕೇಪ್ ಆಗ್ತಾವ್ರೆ. ಅದಕ್ಕೆ ನಾವು ಅದರ ಲಿಸ್ಟ್ ತಗೊಂತಾ ಇದ್ದೀವಿ. ಲಿಸ್ಟ್ ತಗೊಂಡು ಕೋವಿಡ್ ಸಂದರ್ಭದಲ್ಲಿ ಇದು ಡಿಸಾಸ್ಟರ್ ಅಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬರ್ತೈತೆ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿ ವಾರ್ ಬಂದಾಗ ಒಬ್ಬ ಸೈನಿಕ ನಾನು ವಾರ್ ಮಾಡಲ್ಲ ಅಂತ ಹೇಳಿ ವಾಪಸ್ ಬರಕ ಆಗಲ್ವೋ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಯಾರೂ ಕೂಡ ರೆಫ್ಯೂಸ್ ಮಾಡಿದ್ರೆ ಅವರಿಗೆ 1 ವರ್ಷ ಜೈಲ್ ಆಗ್ತೈತೆ. ಅವರಿಗೆ ಪನಿಷ್ಮೆಂಟ್ ಈಸ್ ವೆರಿ ಸ್ಟ್ರಾಂಗ್. ಅದಕ್ಕೋಸ್ಕರ ನಾನೀಗ ನಮ್ಮ DCP ಅವ್ರಿಗೆ ಹೇಳಿದ್ದೀನಿ, ಯಾರ್ಯಾರು ಈ ಥರ ಸ್ಟಾಫ್ ಕೋವಿಡ್ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಓಡೋಗುವಂಥದ್ದು ಅವರ ಕರ್ತವ್ಯ ಏನಿದೆ, ಡಾಕ್ಟರ್ ಆಗಕ್ಕೆ ಮುಂಚೆ ಅವರು ಆ ಪ್ರೊಫೆಷನನ್ನು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿರ್ತಾರೆ, ನರ್ಸ್ ಆಗಕ್ಕೆ ಮುಂಚೆ ಇಷ್ಟಪಟ್ಟು ಆ ಪ್ರೊಫೆಷನನ್ನು ಆಯ್ಕೆ ಮಾಡಿರ್ತಾರೆ, ಯಾವ ರೀತಿ ಸೈನಿಕ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೋ ಅದೇ ಥರ ಇವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರ ಕರ್ತವ್ಯ ಪ್ರಜ್ಞೆಯನ್ನು ಮೆರಿಬೇಕವರು. ಆ ದೃಷ್ಟಿಯಿಂದ ಯಾರಾದರೂ ತಪ್ಪು ಮಾಡಿದ್ರೆ ಇವ್ರ ಮೇಲೆ ಈಗಾಗಲೇ ನಮ್ಮ DCP ಅವರು ಹೇಳಿದ್ದೀನಿ, ಅವ್ರ ಫೋನ್ ನಂಬರ್ ತಗೊಂಡು ಟ್ರ್ಯಾಕ್ ಮಾಡ್ತೀರ ಅವ್ರನ್ನ, ಅವ್ರು ಎಲ್ಲಿದ್ದರೂ ಕರ್ನಾಟಕದ ಯಾವುದೇ ಮೂಲೆ ದೇಶದ ಯಾವುದೇ ಮೂಲೆ ಇದ್ದರೂ ಟ್ರ್ಯಾಕ್ ಮಾಡ್ತೀರಿ, ಟ್ರ್ಯಾಕ್ ಮಾಡಿ ಆ ಸಂಸ್ಥೆಗೆ ಬಂದು ಕೆಲಸ ಮಾಡುವಂಥ ಭರವಸೆಯನ್ನು ನಾನು ನಮ್ಮ ಎಲ್ಲ ಆಸ್ಪತ್ರೆಯ ಮಾಲೀಕರಿಗೆ ನಾನು ಇವತ್ತು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ, ಅವರಿಗೆ ಹೆಲ್ಪ್ ಮಾಡ್ತೀರಿ ಅಂತ ಹೇಳಿದ್ದೀನಿ. ಅದೇ ರೀತಿ ರಿಯಲ್ ಟೈಮ್ ಬೆಡ್ ಮಾನಿಟರಿಂಗ್ ಮಾನಿಟರ್ ಮಾಡುವಂಥದ್ಕೆ ಸಾಫ್ಟ್ವೇರ್ ಮಾಡ್ತಾ ಇದ್ರಿ, ಅದನ್ನು ಕೂಡ ನಾವು ಮಾಡ್ತೀರಿ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಆರ್ ಅಶೋಕ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು, ಮುಖ್ಯವಾಗಿ ಇನ್ನೂ ಕೂಡ ಆತಂಕ ಆಗೋದು 6-7 ತಿಂಗಳಲ್ಲಿ ಇನ್ನೂ ಕೂಡ ಅತಿರೇಕಕ್ಕೆ ಹೋಗುತ್ತೆ, ತಜ್ಞರೇ ಈ ವರದಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗಲೇ ಇಷ್ಟೊಂದು ಆತಂಕ ಇದೆ, ಈಗ ಇಷ್ಟೊಂದು ಪ್ರಕರಣ ಬರ್ತಾ ಇದೆ, ಮುಂದ್ ಹೇಗಪ್ಪ ಅನ್ನುವಂತಹ ಆತಂಕ ಈಗ. ನಮಿತಾ ಜೈನ್, ಇದು ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಂದಾಯ ಸಚಿವರೇ ತಜ್ಞರ ವರದಿಯನ್ನು ಇಟ್ಕೊಂಡು ಇವತ್ತು ಮಾಹಿತಿಯನ್ನು ಹೊರಹಾಕಿರುವಂತದ್ದು. ಇನ್ನೂ 5-6 ತಿಂಗಳು ಈ ಕೊರೋನಾ ಅತಿರೇಕಕ್ಕೆ ಹೋಗುತ್ತೆ ಅನ್ನೋ ಮುಖಾಂತರ ಇದು ಇಲ್ಲಿಗೆ ಇರಲ್ಲ ಅಂದ್ರೆ ಆ ಮುಖಾಂತರ ಸರ್ಕಾರ ಇನ್ನೂ ಕೂಡ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಹೊರಟಿದೆ. ಎಲ್ಲೋ ಒಂದ್ ಕಡೆ ಕಂದಾಯ ಸಚಿವರಿಗೆ ಕೂಡ ಇದರ ಆತಂಕ ಎದುರಾಗಿರುವಂತದ್ದು. ತಜ್ಞರ ಆ ವರದಿಯನ್ನ ಇಟ್ಕೊಂಡು ಅವರು ನಾನು ಮಾತಾಡ್ತಿದ್ದಂತ ಒಂದು ಮಾಹಿತಿನ ಹೊರಹಾಕಿರುವಂತದ್ದು. ಒಟ್ಟಿನಲ್ಲಿ ಇದು ಡೇಂಜರಸ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದ್ರೆ ಸರ್ಕಾರ ಎಲ್ಲ ಒಂದ್ ಕಡೆ ಇವತ್ತು ಪೌರ ಕಾರ್ಮಿಕರೇ ಮೃತಪಟ್ಟಿದ್ದಾರೆ, ಅವರಿಗೆ ಬೆಡ್ ಸಿಗದೆ ಮೃತಪಟ್ಟಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಕೂಡ ಇನ್ನೂ ಸ್ಟ್ರೀಮ್ ಲೈನ್ ಮಾಡ್ತಿದೆ, ಇವ್ರು ಇನ್ನೂ ಕೂಡ ಆಕ್ಟಿವ್ ಆಗಿಲ್ಲ, ಇವ್ರು ಇನ್ನೂ ಕೂಡ ಎಲ್ಲ ಒಂದ್ ಕಡೆ ಏನು ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಿಲ್ಲ, ಅಧಿಕಾರಿಗಳಿಗೂ ಕೂಡ ಅಧಿಕಾರಿಗಳಿಂದ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಪತ್ರಿಕಾಗೋಷ್ಠಿಗಳು, ಪತ್ರಿಕಾ ಹೇಳಿಕೆಗಳು ಮತ್ತು ಕೇವಲ ಇವರು ಮಾಧ್ಯಮ ಸುದ್ದಿಗೋಷ್ಠಿಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನೂ 5-6 ತಿಂಗಳು ಅತಿರೇಕಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಸರ್ಕಾರ ಯಾವ ರೀತಿ ತಯಾರಿಯನ್ನ ಮಾಡ್ತಿದೆ. ಯಾಕಂತ ಹೇಳಿದ್ರೆ ಆರ್ ಅಶೋಕ್ ಅವರು ಇನ್ನೂ ಕೂಡ ನಾವು ಸ್ಟ್ರೀಮ್ ಲೈನ್ ಮಾಡ್ತಾ ಇದೀವಿ ಅನ್ನೋ ಮುಖಾಂತರ ಸರ್ಕಾರ ಇನ್ನೂ ಕೂಡ ಆಮೆಗತಿಯಲ್ಲೇ ಸಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಸ್ವತಃ ತಮ್ಮ ಬಾಯಿಂದಲೇ ಹೊರಹಾಕಿದ್ದಾರೆ. ನವಿತಾ ಜೈನ್. ಚಿದಾನಂದ ಪಟೇಲ್ ಈಗ ಮತ್ತೊಂದು ವಿಚಾರವನ್ನ ಹೇಳಿದ್ರು, ಖಾಸಗಿ ಆಸ್ಪತ್ರೆಗಳ ಬೆಡ್ ವಿಚಾರ, ಜೊತೆಗೆ ಯಾರ್ಯಾರು ಡಾಕ್ಟರ್ಗಳು ಬರಲ್ಲ ಕೆಲಸಕ್ಕೆ, ನರ್ಸ್ಗಳು ತಮ್ಮ ಸೇವೆ ಸಲ್ಲಿಸೋದಿಲ್ಲ, ಅವರನ್ನ ಟ್ರ್ಯಾಕ್ ಮಾಡುವಂತಹ ವಿಚಾರ, ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ? ಬೆಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ ಎಲ್ಲ ಆಸ್ಪತ್ರೆಯವರು ಒಪ್ಪಿಗೆಯನ್ನ ನೀಡಲಾಗಿದೆಯಾ, ಈಗ ಕೊಟ್ಟಿದ್ದಾರೆ ಎಲ್ಲರೂ ಹೇಗೆ ಅಂತ? ಈಗಾಗಲೇ ಖಾಸಗಿ ಆಸ್ಪತ್ರೆಗಳು BBMPಯಿಂದ ಲೆಟರ್ ತಗೊಬನ್ನಿ, ಆಗ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿ, ಯಾರು ಖಾಸಗಿ ಆಸ್ಪತ್ರೆಗೆ ಕೊರೋನಾ ಸೋಂಕಿದ್ರು ಹೋಗಿ ಅಡ್ಮಿಟ್ ಆಗ್ಲಿಕ್ಕೆ ಹೋಗ್ತಾರೆ ಅವರಿಗೆಲ್ಲ ಒಂದ್ ಕಡೆ ಖಾಸಗಿ ಆಸ್ಪತ್ರೆಗಳು ಈ ರೀತಿಯ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಕೂಡ ಸೋಂಕಿತರಿಗೆ ಖಾಸಗಿ ಹಾಸ್ಪಿಟಲ್ ಮೇಲೆ ಬಹಳಷ್ಟು ಭಯ ಕೂಡ ಕಾಡ್ತಿರುವಂತದ್ದು. ಹಾಗಾಗಿ ಮುಂದೆ ಈ ರೀತಿಯ ಸಮಸ್ಯೆ ಬಗೆಹರಿಯದಂತೆ, ಇನ್ ಮುಂದೆ ಯಾವುದೇ ರೀತಿಯ ಕಾರ್ಪೊರೇಷನ್ ಒಪ್ಪಿಗೆ ಇಲ್ಲದಂತೆ ನೇರವಾಗಿ ಅವರು ಅಡ್ಮಿಟ್ ಮಾಡ್ಬೇಕು, ಆ ರೀತಿಯ ಒಂದು ಆದೇಶವನ್ನು ಕೂಡ ಹೊರಡಿಸ್ತೀವಿ ಅಂತ ಒಂದು ಮಾತನ್ನ ಕೂಡ ಹೇಳಿದ್ರು. ಇದರ ಬೆನ್ನಲ್ಲೇ ಪ್ರಮುಖವಾಗಿ ಈಗಾಗಲೇ ಸರ್ಕಾರಿ ವೈದ್ಯರಿರ್ಬೋದು,
ನರ್ಸ್ಗಳಿರ್ಬೋದು, ಕೆಲವರು ಕೋವಿಡ್ಗೆ ಹೆದರಿ ಕೆಲಸಕ್ಕೆ ಬರ್ತಿಲ್ಲ ಅಂದ್ರೆ ಸುಳ್ಳು ಹೇಳಿ ಮನೆಯಲ್ಲಿ ತಪ್ಸ್ಕೊಳ್ತಿದ್ರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಇದೀಗ ಆಯಾ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಿದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಯಾರು ಈ ತಪ್ಸ್ಕೊಳ್ತಾರೆ, ಯಾರು ಅವ್ರ ಕೆಲಸದಿಂದ ವಿಮುಖ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತವ್ರಿಗೆ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ, ಕೆಲಸದಿಂದಲೇ ವಜಾ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡೋ ಮುಖಾಂತರ ಎಲ್ಲ ಒಂದ್ ಕಡೆ ಕೊರೋನಾ ಹೆಸರಿನಲ್ಲಿ ಭಯದಿಂದ ಆತಂಕದಿಂದ ಯಾರೆಲ್ಲ ತಪ್ಸ್ಕೊಂಡು ಇದ್ದಾರೆ, ಕೆಲಸ ಮಾಡ್ತಿಲ್ಲ, ಕೆಲಸಗಳಿದ್ದಾರೆ ಅಂತವ್ರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಮಾತನ್ನು ಇವತ್ತು ಆರ್ ಅಶೋಕ್ ಅವರು ಹೇಳಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ. ಎಲ್ಲ ಆಸ್ಪತ್ರೆ ಸುಮಾರು 49 ಆಸ್ಪತ್ರೆಗಳ ಪ್ರಮುಖರ ಸಭೆಯನ್ನ ಕರೆದಿದ್ದೀನಿ. ಅವ್ರಿಗೆ 50% ಬೆಡ್ ಕೊಡಲೇಬೇಕು ಅನ್ನೋ ಒಂದು ಆದೇಶವನ್ನ ಇವತ್ತು ನಾವು ಹೊರಡಿಸಿದಿರಿ. ಪ್ರತಿ ಆಸ್ಪತ್ರೆಯಲ್ಲಿ ನಮ್ಮ ನ್ಯೂಡಲ್ ಆಫೀಸರ್ ಇರ್ತಾರೆ, ಇನ್ಮೇಲೆ ಸರ್ಕಾರದ ವತಿಯಿಂದ ನಮ್ಮ ನ್ಯೂಡಲ್ ಆಫೀಸರು ಶಿಫ್ಟ್ ವೈಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಮೋನಿಶ್ ಮುದ್ಗಲ್ ಅವರು ಸುಮಾರು 500 ಜನ ವಾಲಂಟಿಯರ್ಸ್ ಈಗಾಗಲೇ ನಮ್ಮ ಜೊತೆ ಬಂದಿದ್ದಾರೆ. ಒಟ್ಟು 2000 ಎನ್ರೋಲ್ ಆಗಿದೆ ವಾಲಂಟಿಯರ್ಸು. 500 ಜನನ ಈ ಒಂದು ಆಸ್ಪತ್ರೆಗಳು ಏನವರು ಬೆಡ್ ಕೊಟ್ಟಿದ್ದಾರೋ ಇಲ್ವೋ, ಎಷ್ಟು ಬೆಡ್ ಇದೆ, ಎಷ್ಟು ಕೋವಿಡ್ ಪೇಷೆಂಟ್ ಇದ್ದಾರೆ, ಬೇರೆ ಪೇಷೆಂಟ್ ಇದ್ದಾರೆ, ಯಾರಾದರೂ ಆಸ್ಪತ್ರೆಗೆ ಬಂದಾಗ ಅವರು ಆಸ್ಪತ್ರೆ ಹತ್ರ ರಿಜೆಕ್ಟ್ ಮಾಡಿ ಕಳಿಸುವಂಥದ್ದು ಇನ್ಸಿಡೆಂಟ್ಗಳು ಆಗ್ತೈತಾ? ಆದಾಗ ಇವರು ಬಹಳ ಆತಂಕದ ವಿಚಾರವನ್ನ ಕೂಡ ಆರ್ ಅಶೋಕ್ ಅವರು ಇವತ್ತು ಹೇಳಿದ್ದಾರೆ. ಇನ್ನು ಕೂಡ 6-7 ತಿಂಗಳುಗಳ ಕಾಲ ಈ ಒಂದು ಕೊರೋನಾ ಇರುತ್ತೆ, ಅತಿರೇಕಕ್ಕೆ ಹೋಗುತ್ತೆ ಅಂತ ಹೇಳಿ. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಈಗ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗ ಆರ್ ಅಶೋಕ್ ಅವರು ಇವತ್ತೊಂದು ಆತಂಕದ ವಿಚಾರವನ್ನ ಹೇಳಿದ್ದಾರೆ. ಈಗ ನಾವೆಲ್ಲರೂ ಕೂಡ ಇನ್ನೂ ಕೂಡ ಮುಗ್ದಿಲ್ವಾ, ಯಾವಾಗ ಮುಗಿಯತ್ತೆ ಅನ್ನುವಂತಹ ಒಂದು ವಿಚಾರದಲ್ಲಿದ್ದಾರೆ ಎಲ್ಲರೂ ಕೂಡ ಅಂತ ಹೇಳಿ. ಆದ್ರೆ ಇನ್ನೂ 6-7 ತಿಂಗಳಲ್ಲಿ ಅದು ಅತಿರೇಕಕ್ಕೆ ಹೋಗುವ ಚಾನ್ಸಸ್ ಇದೆ ಅನ್ನುವಂತಹ ವಿಚಾರ ಹೇಗ್ ಸರ್, ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಮೇಡಮ್, ಇದಕ್ಕೆಲ್ಲ ಅದಕ್ಕೂ ಎಪಿಡೆಮಿಯಾಲಜಿಕಲ್ ಸ್ಟಡಿ ಅಂತ ನೋಡಿದಾಗ, ಇನಿಷಿಯಲಿ ನಾವು ಮಾರ್ಚ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ಸಿಂಗಲ್ ಡಿಜಿಟ್ ಅಲ್ಲಿ ಇತ್ತು ನಂಬರ್ಸ್ ನಮ್ಮ ಮಾರ್ಚ್ ಸ್ಟಾರ್ಟಿಂಗ್ ಅಲ್ಲಿ. ಇದು ಅದೇ ಪ್ರಮಾಣ ಈಗ ನೋಡಿದ್ರೆ ಒಂದು ದಿನಕ್ಕೆ 3-4 ಸಾವಿರ ಹೋಗ್ತಾ ಇದೆ ಒಂದು ದಿನಕ್ಕೆ. ಇದೇನ್ ತೋರಿಸುತ್ತೆ ಅಂದ್ರೆ ಎಕ್ಸ್ಪೋನೆನ್ಷಿಯಲಿ ಇನ್ನೂ ಹೋಗ್ತಾ ಇದೆ. ನಮ್ಗೆ ಏನಂತ ಇನಿಷಿಯಲಿ ಸಮ್ಮರ್ ರೀಸನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು, ಇಂಡಿಯಾದಲ್ಲಿ ಇಮ್ಯುನಿಟಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇತ್ತು. ಆತರ ಎಲ್ಲದೂ ಈ ತರದೆಲ್ಲ ಹುಸಿ ಆಗ್ತಾ ಇದೆ ಈಗ. ಈಗ ಯಾವುದೇ ಒಂದು ನಿಖರವಾಗಿ ಇದು ಹೀಗೆ ಆಗುತ್ತೆ ಅನ್ನೋದು ಹೇಳುತ್ತಂತ ಸಿಚುವೇಶನ್ ಅಲ್ಲಿ ಇಲ್ಲ. ಒಂದೇನಂತಂದ್ರೆ ಡೈಲಿ ನಂಬರ್ಸ್ ನೋಡಿದಾಗ ಅದು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗ್ತಿರೋ ಕಾರಣ ಇನ್ನು ಮುಂದೆ ಕೆಲವೊಂದು ತಿಂಗಳಲ್ಲಿ ಇನ್ನೂ ಅತಿರೇಕಕ್ಕೆ ಹೋಗುವಂತ ಚಾನ್ಸಸ್ ಇದು. ಇಷ್ಟೇ ತಿಂಗಳು ಚಾನ್ಸಸ್ ಹೇಳಿಕೆ ಇನ್ನೊಂದೆರಡು ತಿಂಗಳಲ್ಲಿ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಕಡಿಮೆ ಆಗ್ಲಿಕ್ಕೂ ಕೂಡ ನಮ್ಗೆ ಏನು ಎಕ್ಸ್ಟ್ರಾ ಎಫರ್ಟ್ ಮಾಡಿದೀವಿ ಅಂತ ಕ್ವಶನ್ ಬರುತ್ತೆ ಈಗ. ಈಗ 2 ತಿಂಗಳು ಕಡಿಮೆ ಆಗ್ಬೇಕು, ಏನ್ ಎಫರ್ಟ್ ಹಾಕಿದೀವಿ? ಒಂದು, ನೀವು ಲಾಕ್ಡೌನ್ ಅಂತ ಹೇಳ್ತೀವಿ, ಲಾಕ್ಡೌನ್ ಮಾಡಿದ್ರೆ ನಾವು ಚಾಚುಚ್ಚಿದಂಗೆ ಮಾಡ್ತಾ ಇದೀವ, ನಾವು 100% ನಾವು ಅನ್ಕೊಂಡಿರೋದ್ ಸದಸ್ಯ ಇದೀವ? ಇಲ್ಲ. ಇನ್ನು ಜನಗಳು ಅಷ್ಟೇ ಬೇಕಾಗ್ಬಿಟ್ಟು ಆ ಒಂದು ಆಟಿಟ್ಯೂಡ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ಲಿ, ಮಾಸ್ಕ್ ಆಗ್ಲಿ, ಸ್ಯಾನಿಟೈಸೇಷನ್, ಇದನ್ನು ನಾವು ಪರಿಪಕ್ವವಾಗಿ ಅದನ್ನ ಫಾಲೋ ಮಾಡ್ತಿಲ್ಲ. ಅದೊಂದು. ಎರಡನೇದು, ಈಗ ಹಾಸ್ಪಿಟಲ್ಸ್ ಅಲ್ಲಿ ಪೇಷಂಟ್ಸ್ ಗಳಿಗೆ ಬೆಡ್ ಸಿಗ್ತಿಲ್ಲ. ಇವತ್ತು ಇನ್ನು ಈಗ ಸ್ಟಾರ್ಟಿಂಗ್ ಇದು, ಇನ್ನೊಂದು 2-3 ವಾರದಲ್ಲಿ ಇನ್ನೂ ಅತೇಕಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಅದನ್ನೆಲ್ಲ ತಡಿಲಿಕ್ಕೆ ಒಂದು ಲಾಕ್ಡೌನ್ ಅಂತ ಒಂದು ಏನೋ ಒಂದು ಅಸ್ತ್ರವನ್ನ ಬಳಸಿದರೆ ಅದನ್ನ ನಾವು ಚಾಚು ತಪ್ಪದಾಗೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ಪ್ರತಿ ಸರಿ ಲಾಕ್ಡೌನ್ ಎನ್ಫೋರ್ಸ್ ಮಾಡಿದಾಗ ಏನಾಗುತ್ತೆ, ನಮ್ದು ಪೀಕ್ ಹೋಗೋದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗುತ್ತೀವಿ, ಬ್ರೇಕ್ ಆಗುತ್ತೆ, ಚೇನ್ ಸ್ವಲ್ಪ. ನಾವೇನಾದ್ರೂ ಈ ಒಂದು ಲಾಕ್ಡೌನ್, ಸ್ಟ್ರಿಕ್ಟ್ ಲಾಕ್ಡೌನ್ ಮಾಡಿ ಜನವರಿ ಇದು ಮಾರ್ಚ್ ಅಲ್ಲಿ ನಾವು ಮಾಡಿದಾಗ ಏನಾಗುತ್ತೆ, ಮಾಡಿಲ್ಲ ಅಂದಿದ್ರೆ ನಮ್ಗೆ ಲಕ್ಷದಲ್ಲಿ ನಂಬರ್ ಹೋಗ್ತಿತ್ತು ನಮ್ದು. ಓಕೆ, ಪ್ರಿಪರೇಷನ್ ಇರ್ಲಿಲ್ಲ, ಹಾಸ್ಪಿಟಲ್ ಬೆಡ್ಸ್ ಇರ್ಲಿಲ್ಲ, ಅವ್ರು ಇದಕ್ಕಿಂತ ತುಂಬಾನೇ ಕೇಳ್ಸ. ಈಗ ಅಟ್ಲೀಸ್ಟ್ 1-2 ವಾರ ಲಾಕ್ಡೌನ್ ಅನ್ನೋದು ಬಂದಿರೋ ಕಾರಣ ಅಟ್ಲೀಸ್ಟ್ ಅದಕ್ಕೆ ಪ್ರಿಪರೇಷನ್, ಅದು ಪೂರ್ವ ಇದಕ್ಕೆ ಪ್ರಿಪರೇಷನ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಪ್ರಾಪರ್ ಬೆಡ್ಡಿಂಗ್ಸ್ ಇದಾಗ್ಲಿ, ಅಡಿಕ್ವೇಟ್ ಸ್ಟಾಫಿಂಗ್, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಅಪ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡಾಗ ಇದನ್ನ ಕಾಂಪ್ರಮೈಸ್ ಅಡ್ರೆಸ್ ಕಾಂಪ್ರಹೆನ್ಸಿವ್ ಅಡ್ರೆಸ್ ಮಾಡಬಹುದು. ಇದು ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಕಡಿಮೆ ಆಗ್ಲಿಕ್ಕೆ ಒಂದು ಕರೆಕ್ಟ್ ಇರೋ ಮೆಡಿಸಿನ್ಸ್ ಇನ್ನೂ ಇಲ್ಲ ನಮ್ಮ 100% ಇದು ಆಗುತ್ತೆ. ವ್ಯಾಕ್ಸಿನ್ ಇನ್ನೂ ಕೆಲವೊಂದು ವರ್ಷಗಳೇ ಆಗಬಹುದು. ಒಂದು ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್, ಹೇಗೆ ಅಂತ. ವೆದರ್ ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ. ಸಮ್ಮರ್ ಅಲ್ಲಿ ನಾವು ಗರ್ಮೆ ಮಾಡ್ಕೋತೀವಿ ಅಂತ, ಸಮ್ಮರ್ ಅಲ್ಲಿ ಕೂಡ ನಾವು ನೋಡಿದ್ವಿ ಬಾಂಬೆ ಅಲ್ಲಿ ಹೆಂಗೆ ಸರ್ಜ್ ಆಯ್ತು, ಡೆಲ್ಲಿ ನಲ್ಲೂ ಯಾವ ತರ ಸರ್ಜ್ ಆಯ್ತು ಅಂತ. ಅದೇ ಕಾರಣದಲ್ಲಿ ನಾವು ನೆಕ್ಸ್ಟ್ ವಿಂಟರ್ ಹೋದಾಗ ಇದು ಸಿವಿಯರಿಟಿ ಸ್ವಲ್ಪ ಜಾಸ್ತಿ ಆಗಬಹುದು. ಓಕೆ, ಫೈನ್. ಓಕೆ, ಫೈನ್. ಥ್ಯಾಂಕ್ ಯು ಡಾಕ್ಟರ್ ಸುನೀಲ್ ಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬಿಬಿಎಂಪಿಯನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕೊರೋನಾ. ಪಾಲಿಕೆ ಆಯುಕ್ತರ ಪಿಎಗೂ ಈಗ ಕೊರೋನಾ ವೈರಸ್ ದೃಢಪಟ್ಟಿದ್ದು, ಪಾಲಿಕೆ ಆಯುಕ್ತರಾಗಿರುವ ಅನಿಲ್ ಕುಮಾರ್ ಪಿಎಗೆ ಪಾಸಿಟಿವ್ ಈಗ ದೃಢಪಟ್ಟಿದೆ. ಬಿಬಿಎಂಪಿಗೂ ಕೂಡ ಈಗ ಬಿಟ್ಟು ಬಿಡದೆ ಕೊರೋನಾ
ಪ್ರಕರಣಗಳು ಕಾಡ್ತಾ ಇದೆ. ಕಮಿಷನರ್ ಅನಿಲ್ ಕುಮಾರ್ ಕ್ವಾರಂಟೈನ್ ಆಗುವ ಸಾಧ್ಯತೆ ಇದೆ. 3 ದಿನಗಳಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ಸೋಂಕು ಕಾಣಿಸಿಕೊಂಡಿದ್ದು ಕೊರೋನಾಗೆ ಹೆದರಿ ಕೆಲಸ ಮಾಡಲು ಸಿಬ್ಬಂದಿ ಹಿಂದೆ ಇದ್ದು ಹಾಕ್ತಿದ್ದಾರೆ. ಬಿಬಿಎಂಪಿಯನ್ನು ಕೂಡ ಈಗ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕೊರೋನಾ ಪ್ರಕರಣಗಳು. ದಿನದಿಂದ ದಿನಕ್ಕೆ ಈಗ ಬಿಬಿಎಂಪಿ ಸಿಬ್ಬಂದಿಗೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕಮಿಷನರ್ ಆಗಿರುವ ಅನಿಲ್ ಕುಮಾರ್ ಅವರು ಕ್ವಾರಂಟೈನ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಪಿಎಗೂ ಕೂಡ ಪಾಸಿಟಿವ್ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ ಆಗುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 3 ದಿನ 100ಕ್ಕೂ ಹೆಚ್ಚು ಮಂದಿ ಬಿಬಿಎಂಪಿಯ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ಆತಂಕದ ವಾತಾವರಣ, ಯಾಕಂದ್ರೆ ಬಿಬಿಎಂಪಿಯ ಅಲ್ಲಿ ಇರುವಂತವರಿಗೂ ಕೂಡ ಈ ರೀತಿಯಾದಂತಹ ಈಗ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಈಗಾಗಲೇ ಕೊರೋನಾ ವಾರಿಯರ್ಸ್ಗೂ ಕೂಡ ದಿನ ದಿನಕ್ಕೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ರೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂತಹ ಆತಂಕ ಕೂಡ ನಿರ್ಮಾಣ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಈಗ ಕಮಿಷನರ್ ಆಗಿರುವಂತಹ ಅನಿಲ್ ಕುಮಾರ್ ಅವರ ಪಿಎಗೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಮಿಷನರ್ ಅನಿಲ್ ಕುಮಾರ್ ಅವರೇ ಈಗ ಕ್ವಾರಂಟೈನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗ ಬಿಬಿಎಂಪಿಗೂ ಕೂಡ ಈಗ ಕೊರೋನಾ ಪ್ರಕರಣಗಳು ಬಿಟ್ಟು ಬಿಡದೆ ಕಾಡುವ ಹಾಗಾಗ್ತಾ ಇದೆ. ಪ್ರತಿದಿನ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಈಗ ಆಯುಕ್ತರು ಕೂಡ ಕ್ವಾರಂಟೈನ್ ಆಗುವ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯತೆಗಳಿದೆ ನವಿತಾ. ಯಾಕಂತ ಹೇಳಿದ್ರೆ ಪಾಪ ನಾವೇನೇ ಅಂದ್ರೂ ಕೂಡ ಕಮಿಷನರ್ ಅವರು ಮಾಡ್ತಿರುವಂತ ಕೆಲಸವನ್ನ, ಅವ್ರು ಓಡಾಡ್ತಿರುವಂತ ವೇಗವನ್ನ ನಾವು ಒಪ್ಕೊಳ್ಳೇಬೇಕು. ನಾವು ಅಂತಲ್ಲ, ಇವನ್ ಪ್ರಧಾನಿ ಮೋದಿ ಅವರ ಪ್ರಧಾನಮಂತ್ರಿಗಳ ಕಚೇರಿಯಿಂದನೇ ಅವರ ಒಂದು ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿತ್ತು. ಈಗ ಒಬ್ಬ ಆಕ್ಟಿವ್ ಆಗಿ ಓಡಾಡ್ತಿರುವಂತ ಒಬ್ಬ ಅಧಿಕಾರಿನೂ ಕೂಡ ಕ್ವಾರಂಟೈನ್ ಒಳಗಾಗುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾಕಂತ ಹೇಳಿದ್ರೆ ಕಮಿಷನರ್ ಅನಿಲ್ ಕುಮಾರ್ ಅವರ ಕಚೇರಿಯಲ್ಲಿ ಆಪ್ತ ಸಹಾಯಕರಾಗಿ ಕೆಲಸ ಮಾಡುವಂತ ಜೈರಾಜ್ ಅವರಿಗೆ ಈಗಾಗಲೇ ಕೊರೋನಾ ಸೋಂಕಿದೆ ಅನ್ನೋದು ದೃಢಪಟ್ಟಿದೆ. ಅವರು ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೀತಿದ್ದಾರೆ ಅಂತೇಳಿ. ಕಮಿಷನರ್ ಅವರು ಬಹುಶಃ ಮನೆಯಿಂದ ಬಿಟ್ಟು ಏನಾದ್ರೂ ಕೆಲಸದ ನಿಮಿತ್ತ ಏನಾದ್ರೂ ಹೊರಗಡೆ ಬಂದ್ರು ಅಂತ ಹೇಳಿದ್ರೆ ಅವರ ಜೊತೆಗೆ ಅತಿ ಹೆಚ್ಚು ಕಾಲವನ್ನ ಕಳೆಯುವಂತವರು ಆಪ್ತ ಸಹಾಯಕರು, ಅದರಲ್ಲಿ ಜಯರಾಜ್ ಕೂಡ ಒಬ್ರು. ಅವರಿಗೆ ಈಗ ಕೊರೋನಾ ಸೋಂಕು ಪತ್ತೆ ಆಗಿರುವಂತದ್ದು ಸಾಕಷ್ಟು ಆತಂಕವನ್ನು ಮೂಡಿಸಿದೆ. ಯಾಕಂತ ಹೇಳಿದ್ರೆ ಅವ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ, ನೌಕರರು ಕೆಲಸ ಮಾಡ್ತಾರೆ, ಅಧಿಕಾರಿಗಳ ನಡುವೆನೆ ಇಟ್ಕೊಂಡು ಕೆಲಸ ಮಾಡುವಂತವರಲ್ಲಿ ಜಯರಾಜ್ ಕೂಡ ಒಬ್ರು, ಅವ್ರ ಪಿಎನ್ ಕೂಡ ಒಬ್ರು. ಸೊ ಹಾಗಾಗಿ ಈಗ ಕಮಿಷನರ್ ಅನಿಲ್ ಕುಮಾರ್ ಅವರು ಕೂಡ ಕ್ವಾರಂಟೈನ್ಗೆ ಒಳಗಾಗಬೇಕಾದ್ರೆ, ಯಾಕಂದ್ರೆ ಅತಿ ಹೆಚ್ಚಿನ ಟೈಮ್ ಅವ್ರ ಜೊತೆಗೆ ಇರ್ತಾರೆ. ಮತ್ತೆ ಫೈಲ್ಗಳನ್ನ ಕಮಿಷನರ್ ಯಾವ್ದಾದ್ರು ಸಂಬಂಧಪಟ್ಟಂತ ಕಡತಗಳನ್ನ ಕೊಟ್ಟಂತ ಕೇಳದಂತ ಟೈಮಲ್ಲಿ ಅದನ್ನ ಬೈ ಹ್ಯಾಂಡ್ ಕೈಗಳ ಮೂಲಕ ಅದು ರವಾನೆಯನ್ನು ಕೂಡ ಹೆಚ್ಚಾಗಿ ಆಗ್ತಿರೋದ್ರಿಂದಾಗಿ ಎಲ್ಲ ಒಂದ್ ಕಡೆ ಅವರ ಆಪ್ತ ಸಹಾಯಕ ಅವರಿಗೆ ಬಂದಿರುವಂತ ಕೊರೋನಾ ಪಾಸಿಟಿವ್ನಿಂದಾಗಿ ಈಗ ಕಮಿಷನರ್ ಅನಿಲ್ ಕುಮಾರ್ ಅವರು ಕೂಡ ಕ್ವಾರಂಟೈನ್ಗೆ ಒಳಗಾಗಬೇಕು. ಆಕ್ಚುಲಿ ನೋಡಿದ್ರೆ ಒಳಗಾಗಬೇಕು, ಯಾಕಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ, ಕಮಿಷನರ್ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ. ಆ ಕಾರಣಕ್ಕೋಸ್ಕರ ಕಮಿಷನರ್ ಅನಿಲ್ ಕುಮಾರ್ ಅವರನ್ನು ಕೂಡ ನಾವು ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ನಿಯಮಾವಳಿಗಳ ಪ್ರಕಾರ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಕ್ವಾರಂಟೈನ್ ಒಳಗಾಗಲೇಬೇಕಾಗತ್ತೆ. ಹಾಗಾಗಿ ಕಮಿಷನರ್ ಅನಿಲ್ ಕುಮಾರ್ ಅವರು ಕೂಡ ಕ್ವಾರಂಟೈನ್ಗೆ ಒಳಗಾಗ್ಬೇಕಾಗತ್ತೆ. ಅದು ಒಳಗಾಗ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಅವರಿಂದನೇ ಸಿಗ್ಬೇಕಾಗಿದೆ ನವಿತಾ. ಥ್ಯಾಂಕ್ ಯು ಥಾಮಸ್. ಡೀಟೇಲ್ಸ್ಗೆ ದೇವರೇ ಕಾಪಾಡಬೇಕು ಅಂತ ಶ್ರೀರಾಮುಲು ಅವರು ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಈಗ ಕಿಡಿಕಾರಿದ್ದಾರೆ. ಆರೋಗ್ಯ ಸಚಿವರ ಈ ಹೇಳಿಕೆ ಸರಿಯಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದು. ಇದು ರಾಮುಲು ಒಬ್ಬರ ಹೇಳಿಕೆ ಅಲ್ಲ, ಸರ್ಕಾರದ ಹೇಳಿಕೆ. ಶ್ರೀರಾಮುಲು ಹೇಳಿಕೆಯಿಂದ ರಾಜ್ಯವೇ ತಲ್ಲಣಗೊಂಡಿದೆ. ಏನೂ ಆಗಲ್ಲ ಅಂದ್ರೆ ಸರ್ಕಾರ ರಾಜೀನಾಮೆಯನ್ನ ಕೊಡ್ಲಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಾಕಂದ್ರೆ ಶ್ರೀರಾಮುಲು ಅವರು ಕೊಟ್ಟ ಹೇಳಿಕೆ ಕೇವಲ ಅವರ ಹೇಳಿಕೆ ಮಾತ್ರ ಆಗಲ್ಲ, ಅದು ಸರ್ಕಾರದ ಹೇಳಿಕೆ ಆಗುತ್ತೆ. ಯಾಕಂದ್ರೆ ಆರೋಗ್ಯ ಸಚಿವರಾಗಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅವರು ಕೊಟ್ಟಂತಹ ಹೇಳಿಕೆಯಿಂದ ರಾಜ್ಯವೇ ತಲ್ಲಣಗೊಂಡಿದೆ. ನಾವು ಏನು ಮಾಡೋದಿಕ್ಕಾಗುವುದಿಲ್ಲ, ದೇವರೇ ಕಾಪಾಡಬೇಕಾಗುತ್ತೆ ಅನ್ನುವಂತಹ ಹೇಳಿಕೆ ಆಗಿದ್ರೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವರು ರಾಜೀನಾಮೆಯನ್ನ ಕೊಟ್ಟು ಹೋಗ್ಲಿ. ಕೊರೋನಾ ತಡೆಯುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಜನರನ್ನ ರಕ್ಷಣೆ ಮಾಡದಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ, ಅಧಿಕಾರಿಗಳು ರಾಜ್ಯಪಾಲರು ಆಡಳಿತ ನಡೆಸಲಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಶ್ರೀಮಂತರಿಗೆ ಬಡವರಿಗೆ ಅಂತೇಳಿ ಇದನ್ನು ಬೇರೆ ಮಾಡಿ ಏನು ಸೋಂಕು ಬರ್ತಾ ಇಲ್ಲ. ಎಲ್ಲರೂ ಕೂಡ 2 ತಿಂಗಳಲ್ಲಿ ಜಾಸ್ತಿ ಆಗುವಂತ ಅವಕಾಶಗಳು 100ಕ್ಕೆ 100% ಇರುವಂತ ಟೈಮಲ್ಲಿ ಇವತ್ತು ಯಾರು ಕೈಯಲ್ಲಿದೆ ಹೇಳ್ರಿ?
ಇವತ್ತು ಭಗವಂತ ಒಬ್ಬನೇ ಕಾಪಾಡಬೇಕು ನಮ್ಮನ್ನ. ಶ್ರೀಮಂತರ ಏನು ಹೇಳಿಕೆ ಇದೆ, ಬಹುಶಃ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸ್ತಾ ಇದೆ. ಅಧಿಕಾರ ಬೇಕು ಅಂತೇಳಿ ಬಹಳ ಶ್ರಮ ಪಟ್ಟು BJP ಸರ್ಕಾರದವರು ಮುಖ್ಯಮಂತ್ರಿಗಳ ಅವ್ರ ಟೀಮು ನನ್ನ ಕೇಳಿ ಏನು ಮಾಡೋಕ್ಕಾಗೋದಿಲ್ಲ, ದೇವರೇ ಕಾಪಾಡಬೇಕು ಅಂತ ಹೇಳಿದ್ರೆ ಇದು ಶ್ರೀರಾಮುಲು ಅಲ್ಲ ಮಾತಾಡ್ತಿರಲ್ಲ, ಇದು ಮಾತಾಡ್ತಿರೋದು ಸರ್ಕಾರ. ಕೂಡಲೇ ಒಂದು ಕ್ಷಣ ಕೂಡ ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜೀನಾಮೆ ಕೊಟ್ಬಿಟ್ಟು ಗವರ್ನರ್ ರೂಲ್ ತಗೊಂಡು ಬಂದು ಬಹುಶಃ ಆಡಳಿತವನ್ನು ನಾವು ಏನು ನಮ್ಮ ಅಧಿಕಾರಿಗಳನ್ನು ಗವರ್ನರೇ ನಡೆಸಲಿ. ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಇದು ನಿಮ್ಮ ಕೈಯಲ್ಲಿ. ಈಗಾಗಲೇ ಎಲ್ಲ ರಂಗದಲ್ಲೂ ಈಗಾಗಲೇ ವಿಫಲ ಆಗಿದ್ದೀರಿ. ನಾನು ಈಗ ಕೋವಿಡ್ ವಿಚಾರದಲ್ಲಿ ನಾವ್ಯಾರು ಜಾಸ್ತಿ ರಾಜಕಾರಣ ಮಾಡಬಾರ್ದು ಅಂತ ನಾವು ಬಹಳ ಸಹಕಾರವನ್ನು ಕೊಟ್ಟಿದ್ದೇವೆ. ಇನ್ನು ನಿಮ್ಮ ಕೈಯಲ್ಲಿ ಆಗುದಿಲ್ಲ ಅಂದಮೇಲೆ ಎಲ್ಲ ದೇವ್ರ ಕತೆ. ಇನ್ನೊಬ್ರು ಮಿನಿಸ್ಟರ್ ಒಂದೊಂದು ಹೋದಾಗೆಲ್ಲ ಮೀಟಿಂಗ್ ಹೋದಾಗೆಲ್ಲ ದೇವ್ರ ಕತೆ ಹೇಳೋದು, ಮತ್ತೊಂದು ದೇವ್ರ ಮೇಲೆ ನಂಬಿಕೆ ಇಡಬಾಡಿ ಅಂತ ಹೇಳಲ್ಲ. ಆದರೆ ನಿಮಗೆ ಆಡಳಿತ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಜನರನ್ನು ರಕ್ಷಣೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಕೂಡಲೇ ತಮ್ಮ ಸ್ಥಾನಕ್ಕೆ ಇಡೀ ಸರ್ಕಾರ ನೀವು ರಾಜೀನಾಮೆ ಕೊಟ್ಬಿಟ್ಟು ಮೊದಲು ಹೋಗ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೊರೋನಾ ತಡೆಗೆ ಯಾದಗಿರಿ ಲಾಕ್ಡೌನ್ ಆಗಿದೆ. ಮಾಸ್ಕ್ ಇಲ್ಲದೆ ತಿರುಗಾಡ್ತಾ ಇದ್ದವರಿಗೆ ಈಗಾಗಲೇ ಶಾಕ್ ಅನ್ನು ನೀಡಲಾಗಿದ್ದು ದಂಡದ ಜೊತೆಗೆ ಬಸ್ತಿಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಮಾಡ್ತಾ ಇದ್ದವರಿಗೂ ಕೂಡ ದಂಡವನ್ನ ಹಾಕಲಾಗಿದೆ. ಪೊಲೀಸರನ್ನ ಕಂಡು ಎದ್ವೋ ಬಿದ್ವೋ ಅಂತ ಹೇಳಿ ಓಡಿ ಹೋಗಿದ್ದಾರೆ ಅಲ್ಲಿನ ಜನ. ಮಾಸ್ಕ್ ಹಾಕದೆ ಇರುವವರಿಗೆ ಬಸ್ತಿಯ ಶಿಕ್ಷೆಯನ್ನ ಕೊಟ್ಟಲಾಗಿದೆ. ಪೊಲೀಸರಿಂದ ಕೊರೋನಾ ಮುಂಜಾಗ್ರತಾ ಪಾಠವನ್ನ ಕೂಡ ಮಾಡಲಾಗಿದೆ, ಯಾವ ರೀತಿಯಾಗಿ ಇರಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಆದ್ರೂ ಕೂಡ ಜನ ಮಾತ್ರ ತಮ್ಮ ಪಾಡಿಗೆ ತಾವು ಏನೂ ಆಗಿಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಜನರಿಗೆ ಅರ್ಥ ಆಗಿಲ್ಲ ಅಂದ್ರೆ, ಇನ್ನೂ ಕೂಡ ಅದರ ಮಹತ್ವ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ, ನಿಜವಾಗ್ಲೂ ಕೂಡ ಯಾರು ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಹಿರಿಯ ನಾಗರಿಕರೊಬ್ಬರು ಉದ್ಧಟತನವನ್ನ ಮೆರೆದಿದ್ದಾರೆ. ಮಾಸ್ಕ್ ಹಾಕಪ್ಪ ಅಂತ ಹೇಳಿದಕ್ಕೆ ಆವಾಜೇ ಹಾಕಿಬಿಟ್ಟಿದ್ದಾರೆ. ನನ್ಗೆ ಮಾಸ್ಕ್ ಹಾಕು ಅಂತ ಹೇಳ್ತೀಯಾ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ಕೊರೋನಾ ವಾರಿಯರ್ಸ್ಗೆ ನಿಂದಿಸಿದ್ದಾರೆ. ಸುಲ್ತಾನ್ ಪಾಳ್ಯದ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಘಟನೆ ನಡೆದಿದೆ. ಸರ್ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದಕ್ಕೆ ಸಿಬ್ಬಂದಿ ಮೇಲೆ ದರ್ಪ ತೋರಿದ್ದಾರೆ. ನಿನ್ನ ಕೆಲಸ ನೀನ್ ಮಾಡು, ನನಗೆ ಹೇಳಕ್ ಬರಬೇಡ ಅಂತ ಆವಾಜ್ ಹಾಕಿದ್ದಾರೆ. ಪುಟಗೌರಿ ಮದುವೆ ಕನ್ನಡತಿ ಧಾರಾವಾಹಿ ಖ್ಯಾತಿಯ ನಟಿ ರಂಜನಿ ರಾಘವನ್ ಕೊರೋನಾ ವಾರಿಯರ್ ಆಗಿದ್ದಾರೆ. ಸದ್ಯ ವಿದ್ಯಾರಣ್ಯಪುರದಲ್ಲಿ ಸಿವಿಲ್ ಪೊಲೀಸ್ ವಾರ್ಡರ್ ಆಗಿ ನಟಿ ರಂಜನಿ ರಾಘವನ್ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪೊಲೀಸ್ ಆಗಿರುವ ರಂಜನಿ ಈಗ ಜನರ ಸೇವೆಯಲ್ಲೂ ಕೂಡ ನಿರತರಾಗಿದ್ದಾರೆ. ಪೊಲೀಸ್ ವಾರ್ಡನ್ ಆಗಿ ಈಗ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಬೆಂಗಳೂರಿನ ನಿವಾಸಿಗಳಿಗೂ ಸಿವಿಲ್ ವಾರ್ಡನ್ ಆಗುವಂತೆ ಕರೆ ಕೊಟ್ಟಿದ್ದಾರೆ. ತಂದೆಗೆ ಕೊರೋನಾ, ಮಗನೂ ಅಡ್ಮಿಟ್. ಮಗನಿಗೆ ಟೆಸ್ಟ್ ಮಾಡದೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ತಂದೆ ಆರೈಕೆಗಾಗಿ ಈಗ ಮಗನನ್ನ ಅಡ್ಮಿಟ್ ಮಾಡಿದ್ದಾರಂತೆ. ಇದು ಒಪೆಕ್ ಆಸ್ಪತ್ರೆಯ ವಿರುದ್ಧ ಈಗ ಕೇಳಿ ಬರ್ತಾ ಇರುವ ಆರೋಪ. ರಾಯಚೂರಿನ ಕೋವಿಡ್ ಆಸ್ಪತ್ರೆ ಒಪೆಕ್, ಈಗ ಆ ಆಸ್ಪತ್ರೆಯ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಮಗನ ಸ್ವಾಬ್ ಟೆಸ್ಟ್ ತೆಗೆದು ಅಡ್ಮಿಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಜುಲೈ 10ರಿಂದ ತಂದೆ ಜೊತೆಯೇ ಇದಾನೆ ಮಗ. ಈಗ ಮಗನ ವರದಿ ನೆಗೆಟಿವ್ ಬಂದಿದೆ. ಮಗನಿಗೆ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ. ಈಗ ಒಪೆಕ್ ಅವ್ಯವಸ್ಥೆಯ ವಿರುದ್ಧ ವ್ಯಕ್ತಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, 50 ವರ್ಷದ ತಂದೆಗೆ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ, ಚಿಕಿತ್ಸೆ ಸರಿ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ ವ್ಯಕ್ತಿ. ಮಾತಾಡಿದ್ರೆ ಸೀರಿಯಸ್ ಸೀರಿಯಸ್ ಸೀರಿಯಸ್ಸೇ ಅಂತ ಇದ್ದಾರೆ. ಮಾತಾಡಿದ್ರೆ ಸೀರಿಯಸ್ ಅಂತ ಇದ್ದಾರೆ. ಅರೆ ನೀವು ಮಷೀನ್ ನೋಡ್ರಿ, ಮೊದಲು ವರ್ಕ್ ಆಗ್ತಾ ಇಲ್ಲ, ಮಷೀನ್ ನೋಡಿ ಸ್ವಲ್ಪ ನೋಡಿ ಹೇಳಿ. ನೀವು 10 ಸಲ ಒಂದಿಲ್ಲ 10 ಸಲ ನೋಡಿ ಹೇಳಿ,
ಬರೀ ಸೀರಿಯಸ್ ಇದೆ ಸೀರಿಯಸ್ ಇದೆ ಕಂಡೀಷನ್ ಅಂದರೆ ನೀವು ಸರಿಯಾಗಿ ನೋಡ್ತಾ ಇಲ್ಲ ಮಾಡ್ತಾ ಇಲ್ಲ ಸೀರಿಯಸ್ ಅಂದರೆ ಹೆಂಗ್ರಿ ಸ್ವಲ್ಪ ನೋಡ್ರಿ ಸರ್ ಸ್ವಲ್ಪ ನೋಡಿ ಯಾರಿಗನ ಹೇಳ್ರಿ ದಯವಿಟ್ಟು ಸ್ವಲ್ಪ ಪ್ರಾಣ ಉಳಿಸ್ರಿ ಪ್ರಾಣ ಈಸ್ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಹಿಂಗೆ ಆಗ್ತಾ ಇದೆ ಇಲ್ಲಿ ಒಬ್ರೊಂದೊಂದು ಹೇಳ್ತಾ ಇದ್ದಾರೆ ಒಪೆಕ್ ಆಸ್ಪತ್ರೆಯ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ತನ್ನ ತಂದೆಗೆ ಪಾಸಿಟಿವ್ ಇದೆ ಅಂತ ಹೇಳಿ ಮಗನನ್ನ ಕೂಡ ಅಡ್ಮಿಟ್ ಮಾಡ್ಕೊಂಡಿದ್ದಾರಂತೆ ಸ್ವಾಬ್ ಟೆಸ್ಟ್ ಮಾಡಿಸಿದ್ದಾರೆ ಆನಂತರ ನೋಡಿದ್ರೆ ನೆಗೆಟಿವ್ ಬಂದಿದೆ ಆದ್ರೆ ತಂದೆನ ಆರೈಕೆ ತಂದೆಯ ಆರೈಕೆ ಮಾಡಬೇಕು ಅಂತ ಹೇಳಿ ಆತನನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಆದ್ರೆ ಈಗ ಆ ಆಸ್ಪತ್ರೆಯ ವಿರುದ್ಧ ಅನೇಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈ ತರ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ತಂದೆಯನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಪಾಸಿಟಿವ್ ಆದಂತಹ ಅವರನ್ನ ಪಕ್ಕದಲ್ಲಿ ಇರೋದಕ್ಕೆ ಯಾರಿಗೂ ಕೂಡ ಬಿಡೋದಿಲ್ಲ ಆದ್ರೆ ಈಗ ಒಪೆಕ್ ಆಸ್ಪತ್ರೆ ಏನ್ ಮಾಡಿದೆ ಅನ್ನುವ ಆರೋಪ ಇದೆ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜೊತೆಗೆ ಕಲಬುರಗಿ ಧಾರವಾಡ ಬೀದರ್ ಯಾದಗಿರಿಯೂ ಕೂಡ ಲಾಕ್ಡೌನ್ ಆಗಿದೆ ನಿನ್ನೆ ರಾತ್ರಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಲಾಕ್ಡೌನ್ ಆಗಿದೆ ಜಿಲ್ಲೆಯಲ್ಲಿ ಬೆಳಗ್ಗೆ 8-11 ಗಂಟೆ ತನಕ ಅಂಗಡಿ ಓಪನ್ ಮಾಡಲಾಗಿದ್ದು ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ ಇನ್ನು ಯಾದಗಿರಿಯಲ್ಲೂ ನಿನ್ನೆಯಿಂದ ಲಾಕ್ಡೌನ್ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಅರ್ಧ ದಿನ ಮಾತ್ರ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ ಹಾಗೆ ಉಡುಪಿಯ ಗಡಿ ಭಾಗಗಳನ್ನು ಬಂದ್ ಮಾಡಲಾಗಿದೆ ಉಡುಪಿಗೆ ಹೊರ ಜಿಲ್ಲೆಗಳಿಂದ ಯಾರೂ ಬರಂಗಿಲ್ಲ ಅಂತ ಆದೇಶವನ್ನ ಮಾಡಲಾಗಿದೆ ಇನ್ನು ಯಾದಗಿರಿ ನಗರದ ಠಾಣೆ ಎದುರೇ ಲಾಕ್ಡೌನ್ ನಿಯಮಕ್ಕೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಜನ ಗುಂಪು ಗುಂಪಾಗಿ ನಿಂತು ಜನ ಟೀ ಕುಡಿತಾ ಇದ್ರು ಜನರನ್ನ ಚದುರಿಸದೆ ಪೊಲೀಸರು ಕೂಡ ಸುಮ್ಮನಿದ್ರು ಇತ್ತ ಕಲಬುರಗಿಯ ಸೂಪರ್ ಮಾರುಕಟ್ಟೆಯಲ್ಲಿ ಬಹುತೇಕ ಅಂಗಡಿಗಳು ಬಂದ್ ಆಗಿದೆ ಆದ್ರೂ ವಾಹನ ಸಂಚಾರ ಜಾಸ್ತಿಯಾಗಿದೆ ಒಂದು ಕಡೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಲಾಕ್ಡೌನ್ ಆದ್ರೆ ಉಳಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಲಾಕ್ಡೌನ್ ಆಗಿದೆ ಶಿವಮೊಗ್ಗದಲ್ಲೂ ಕೂಡ ಹಾಫ್ ಲಾಕ್ಡೌನ್ ಅನ್ನ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಈಗಾಗಲೇ ಹಾಫ್ ಲಾಕ್ಡೌನ್ ಆದ್ರೂ ಕೂಡ ಜನ ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇದ್ರೆ ಇನ್ನು ಉಡುಪಿಯಲ್ಲಿ ಗಡಿ ಭಾಗಗಳನ್ನೇ ಈಗ ಲಾಕ್ಡೌನ್ ಮಾಡಲಾಗಿದೆ ಯಾರು ಕೂಡ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಹಾಗೆ ಇಲ್ಲ ಹೊರಭಾಗದವರು ಬರುವ ಹಾಗೆ ಇಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಗಡಿ ಭಾಗಗಳನ್ನೇ ಈಗ ಲಾಕ್ಡೌನ್ ಮಾಡಲಾಗಿದೆ ಆದ್ರೆ ಉಡುಪಿ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿಲ್ಲ ಕೇವಲ ಗಡಿ ಭಾಗಗಳನ್ನ ಮಾತ್ರ ಅಲ್ಲಿ ಲಾಕ್ಡೌನ್ ಮಾಡಲಾಗಿರುವಂತದ್ದು ಆದ್ರೆ ಶಿವಮೊಗ್ಗದಲ್ಲಿ ಹಾಫ್ ಲಾಕ್ಡೌನ್ ಅನ್ನ ಮಾಡಲಾಗಿದೆ ಆದ್ರೂ ಕೂಡ ಜನ ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇರುವ ದೃಶ್ಯಗಳು ಕಾಣೋದಕ್ಕೆ ಸಿಕ್ತು ಉಡುಪಿಯ ಗಡಿ ಭಾಗಗಳನ್ನ ಬಂದ್ ಮಾಡಲಾಗಿದೆ ಈ ಬಗ್ಗೆ ನಮ್ಮ ರಿಪೋರ್ಟರ್ ಪರೀಕ್ಷಿತ ಹೆಚ್ಚಿನ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ಉಡುಪಿ ಜಿಲ್ಲೆಯಲ್ಲೂ ಕೊರೋನಾ ಅಟ್ಟಾಸ ಮೆರಿತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣ ಮಾಡಲು ಈಗಾಗಲೇ ಉಡುಪಿ ಜಿಲ್ಲೆಯ 4 ಗಡಿಗಳನ್ನ ಸೀಲ್ ಡೌನ್ ಮಾಡಿದೆ ಉಡುಪಿ ಜಿಲ್ಲೆಯ ದಕ್ಷಿಣ ಕನ್ನಡ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಕಾರವಾರ ಶಿವಮೊಗ್ಗ ಈ 4 ಗಡಿಗಳನ್ನ ಸೀಲ್ ಡೌನ್ ಮಾಡಿದೆ ಈಗಾಗಲೇ ನಾವೀಗ ಹೆಜಮಾಡಿ ಟೋಲ್ ಗೇಟ್ ಬಳಿ ಇದ್ದೇವೆ ಈ ಟೋಲ್ ಗೇಟ್ ಬಳಿ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಗಳನ್ನ ಸೀಲ್ ಡೌನ್ ಮಾಡಿದೆ ಈಗಾಗಲೇ ಮಂಗಳೂರು ನಗರದಿಂದ ಬರುವಂತಹ ಎಲ್ಲ ವಾಹನಗಳನ್ನ ಇಲ್ಲಿ ತಡೆಯಲಾಗ್ತಾ ಇದೆ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಇಲ್ಲಿ ಬರ್ತಾ ಇದ್ದಾರೆ ಆದ್ರೆ ಯಾವ ಎಕ್ಸ್ಕ್ಯೂಸ್ ಕೂಡ ಕೊಡದೆ ಎಲ್ಲ ಮಂಗಳೂರು ಜಿಲ್ಲೆ ಮಂಗಳೂರು ನಗರದ ಎಲ್ಲ ವಾಹನಗಳನ್ನ ಮರಳಿ ಮಂಗಳೂರಿಗೆ ಕಳಿಸುವಂತ ಇಲ್ಲಿ ಕಾರ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಕೇವಲ ತುತ್ತು ಸೇವೆಯ ವಾಹನಗಳು ಮತ್ತು ಸರಕು ಸಾಗಣೆ ವಾಹನಗಳನ್ನ ಮಾತ್ರ ಇಲ್ಲಿ ಉಡುಪಿ ಜಿಲ್ಲೆಗೆ ಬಿಡಲಾಗ್ತಾ ಇದೆ ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಈಗಾಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಗಳನ್ನು ಸಂಪೂರ್ಣ ಸೀಲ್ಡೌನ್ ಮಾಡಿ ಪೊಲೀಸರು ಎಲ್ಲ ವಾಹನಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಈ ಭಾಗದಲ್ಲಿರುವ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಚೆಕ್ ಪೋಸ್ಟ್ ಕೂಡ ಅಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ವಾಹನಗಳನ್ನು ತಡೆಯಲಾಗ್ತಾ ಇದೆ ಮಂಗಳೂರಿಗೆ ನಗರಕ್ಕೆ ತೆರಳುವಂತಹ ಎಲ್ಲ ವಾಹನಗಳನ್ನ ಪರಿಶೀಲನೆ ಮಾಡಿ ಅಗತ್ಯ ಸೇವೆಗಳಿಗೆ ಮಾತ್ರ ಮಂಗಳೂರು ನಗರಕ್ಕೆ ಅವಕಾಶ ಕೊಡಲಾಗ್ತಾ ಇದೆ ಒಟ್ಟಾರೆ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಏನು ಸೀಲ್ಡೌನ್ ಮಾಡಿ ಒಂದು 14 ದಿನಗಳ ಕಾಲ ಸೀಲ್ಡೌನ್ ಆದೇಶವನ್ನು ಮಾಡಿದೆ ಈ 14 ದಿನಗಳ ಕಾಲ ಮಾಡುವ ಸೀಲ್ಡೌನ್ ಯಶಸ್ವಿಯಾಗುತ್ತಾ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಾ ಅನ್ನುವಂಥದ್ದು ಕಾದಿರಬೇಕಾಗಿದೆ ಪರೀಕ್ಷೆ ಶೇಟ್ ನ್ಯೂಸ್ 18 ಕನ್ನಡ ಉಡುಪಿ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು